ಆಗಲೇ ಹೇಳಿದಂತೆ ಸ್ಯಾಂಟ್ರೋ ರವಿ ಮುಖವಾಡ ಬಗೆದಷ್ಟು ಬಯಲಾಗ್ತಾ ಇದೆ. ಪೊಲೀಸರಿಗೆ ಈತ ಅವಾಜ್ ಹಾಕಿದ್ದ ಕಿರಾತಕ, ಈತ ವಿಚಾರಣೆ ಕರೆದಂತ ಎಸಿಪಿಗೆ ಸ್ಯಾಂಟ್ರೋ ರವಿ ಅವಾಜ್ ಹಾಕಿದಾನೆ. ಸ್ಯಾಂಟ್ರೋ ರವಿನ ಮತ್ತು ಎಸಿಪಿ ನಡುವಿನ ಆಡಿಯೋ ಇದೀಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಪೊಲೀಸರಿಗೆ ಅವಾಜ್ ಹಾಕಿರೋ ಕಿರಾತಕ ಅಂತಂದ್ರೆ ಆತನ ನೆಟ್ವರ್ಕ್, ಆತನ ಲಿಂಕ್ ಎಲ್ಲಿವರೆಗಿರಬಹುದು, ಆತನಿಗಿರೋ ಧೈರ್ಯ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಆಡಿಯೋ ಕೇಳಿಸ್ಕೊಳ್ಳಿ. ಸ್ಯಾಂಟ್ರೋ ರವಿ ಮತ್ತು ಎಸಿಪಿ ನಡುವಿನ ಒಂದು ಆಡಿಯೋ ಆಡಿಯೋ ಕೇಳ್ತಾ ಇದ್ರೆ ಈತ ಎಷ್ಟು ದೊಡ್ಡ ಕಿರಾತಕ ಅನ್ನೋದು ಗೊತ್ತಾಗುತ್ತೆ. ಯಾವ ಯಾವ ರೀತಿ ಆವಾಜ್ ಹಾಕಿದ್ದ, ಎಸಿಪಿ ಜೊತೆ ಯಾವ ರೀತಿ ಮಾತಾಡಿದ ಈ ಸ್ಯಾಂಟ್ರೋ ರವಿ, ಬನ್ನಿ ನೋಡೋಣ. ಸರ್ ನಮಸ್ತೆ ಸರ್, ಮಂಜುನಾಥ್ ಅಂತ ಮಾತಾಡ್ತೀನಿ ಸರ್. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಸ್ಪತ್ರೆ ಮಲ್ಲೇಶ್ ಅನ್ನೋರು ಯಾರೋ ಫೋನ್ ಮಾಡಿದ್ರು, ಏನೋ ಎಂಕ್ವೈರಿ ಇದೆ, ಬನ್ನಿ ನಿಮ್ಮ ಮೇಲೆ ಅಂತ ಹೇಳಿ. ತಾವೇನ್ ಮಾಡ್ತಿದ್ದೀರಿ ಕೆಲಸ? ಸರ್ ನಂದು ಏನಿಲ್ಲ ಸರ್, ಸೋಶಿಯಲ್ ವರ್ಕ್ ನಂದು. ಸಮಾಚಾರ ಅಂತ ಹೇಳಿದ್ರೆ ಸಮಾಚಾರ ನೋಡಿ ಆಯ್ತು ಅವ್ರೆ, ಸಮಾಚಾರ ಏನಿಲ್ಲ, ಏನೋ ಒಂದು ಇನ್ಫಾರ್ಮೇಶನ್ ಬೇಕು ನನಗೆ. ಸಾಹೇಬ್ರೆ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ, ನಮ್ ಮಿಸ್ಸಸ್ ಹೈಕೋರ್ಟ್ ಅಡ್ವೊಕೇಟ್ ಇದಾರೆ. ಆಯ್ತಪ್ಪ, ಪೊಲೀಸ್ ನೋಟಿಸ್ ಕಳಿಸ್ಬೇಕಲ್ವಾ ಇಂತ ಎನ್ಕ್ವೈರಿ? ನಿಮಗೆ ಏನ್ ಕಂಪ್ಲೇಂಟ್ ಇಲ್ಲ, ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅದಕ್ಕೆ. ಆಮೇಲೆ ಒಂದು ಲೇಡಿ ಫೋನ್ ಮಾಡ್ತಾರಂತೆ ಅವರು, ವಿದ್ಯಾ ಅನ್ನೋರು ಫೋನ್ ಮಾಡ್ತಾರಂತೆ ಅವರು. ಹೌದು, ಅವ್ರಿಗೂ ಅಷ್ಟೇ, ಅವರಿಂದ ಇನ್ಫಾರ್ಮೇಶನ್ ಬೇಕು. ಅದಕ್ಕೆ ಏನ್ ಸಮಾಚಾರ ಹೇಳಿ, ನಾನು ಹೇಳ್ತೀನಿ ನಿಮ್ಗೆ. ಈ ಕಡೆ ಬಾರಪ್ಪ ಅಂದ್ರೆ, ಯಾಕಂದ್ರೆ ನಿಮ್ಮ ಮಂಜುನಾಥ್ ಇದ್ನಲ್ಲ, ನನ್ನ ಹಳೆ ಸ್ನೇಹಿತ ಅವನು, ಕಬ್ಬನ್ ಪಾರ್ಕ್ ಎಸಿಪಿ ಆಗಿದ್ನಲ್ಲ ಮಂಜುನಾಥ್. ಈಗ ಸ್ನೇಹಿತರ ಇರ್ಲಿ, ತೊಂದ್ರೆ ಇಲ್ಲ, ನಿಮ್ಮಿಂದ ಇನ್ಫಾರ್ಮೇಶನ್ ಬೇಕು ಅದಕ್ಕೆ ಬನ್ನಿ. ಏನ್ ಸಮಾಚಾರ, ಅವ್ರ ಹೆಸರು ಅವ್ರವ್ರ ಹೆಸರು ಡ್ರಾಪ್ ಮಾಡೋದು ಬೇಡ ಇಲ್ಲಿ. ಸರ್ ನಾನು ನಿಮ್ಗೆ ಹೇಳ್ತಾ ಸರ್, ನಮ್ಗೆ ಈ ತರ ಪರಿಚಯ ಇದಾರೆ ಸರ್, ಏನ್ ಸಮಾಚಾರ ಅಂತ ಕೇಳಿದೆ ನಾನು ನಿಮ್ಗೆ ಸಾಹೇಬ್ರೆ. ಸಾಹೇಬ್ರೆ ಸ್ವಲ್ಪ ಬರ್ತೀರಾ ನನ್ನ ಹತ್ರ, ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ನಿಮ್ಮಿಂದ, ಅದಕ್ಕೋಸ್ಕರ ನಿಮ್ಮಿಂದ ಮತ್ತೆ ಇನ್ಫಾರ್ಮೇಶನ್ ಹೇಳಿ. ನೀವೇನ್ ಫೋನ್ ಅಲ್ಲೇ ಹೇಳ್ತೀನಿ ಹೇಳಿ, ಇನ್ಫಾರ್ಮೇಶನ್ ಫೋನ್ ಅಲ್ಲೇ ಹೇಳ್ತೀನಿ. ನೀವೇನ್ ಕೆಲಸ ಮಾಡ್ತೀರಿ ಹೇಳಿ? ನಾನು ಏನಿಲ್ಲ ಸರ್, ಸೋಷಿಯಲ್ ವರ್ಕ್ ಮಾಡ್ತೀನಿ ಸರ್. ಏನ್ ಸೋಷಿಯಲ್ ವರ್ಕ್ ಮಾಡ್ತೀರಾ? ಸೋಷಿಯಲ್ ವರ್ಕ್ ಅಂದ್ರೆ ಯಾರು ಸಂಬಂಧಪಟ್ಟವರಿಗೆ ಒಂದು ಟ್ರಾನ್ಸ್ಫರ್ಸ್, ಇನ್ನೊಂದು ಮತ್ತೊಂದು ಮತ್ತೊಂದು ಏನಾದ್ರು ಇದ್ರೆ ಹೆಲ್ಪ್ ಮಾಡ್ಕೊಡ್ತೀನಿ. ಸೋಷಿಯಲ್ ವರ್ಕ್ ಅದು. ಇನ್ನೇನ್ ಬರ್ತಾರೆ ಅದು? ಈ ಸ್ಯಾಂಟ್ರೋ ರವಿಯ ಕರ್ಮಕಾಂಡ ಏನ್ ಇದಕ್ಕೆ ಸೀಮಿತ ಆಗಿಲ್ಲ, ಒಂದೆರಡಕ್ಕೆ ಸೀಮಿತ ಅಲ್ಲ. ಟ್ವೀಟ್ ಮೂಲಕ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ಕುಟುಕಿದೆ, ಇದೇ ಪ್ರಕರಣಕ್ಕೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇವೆ. ಸ್ಯಾಂಟ್ರೋ ರವಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದ, ಸಾಲು ಸಾಲು ಬಿಜೆಪಿ ಸಚಿವರಿಗೀತ ಆಪ್ತವಾಗಿರೋದು ಹೇಗೆ? ಸಚಿವರಿಗೆ ಸಿಡಿ ತಡೆಯಾಜ್ಞೆ ತಂದಿರೋದಕ್ಕೂ ಈ ಸ್ಯಾಂಟ್ರೋ ರವಿ ಸಚಿವರೊಂದಿಗಿರೋ ಆಪ್ತತೆಗೂ ಏನಾದರೂ ಸಂಬಂಧ ಇದೆಯಾ? ಸಿಡಿ ತಡೆಯಾಜ್ಞೆ ಹಿಂದಿನ ರಹಸ್ಯ ಸ್ಯಾಂಟ್ರೋ ರವಿ ಬಳಿ ಇದೆಯಾ ಅನ್ನೋ ಪ್ರಶ್ನೆಗಳನ್ನ ಸುಧಾಕರ್ ಅವರಿಗೆ ಟ್ವೀಟ್ ಮೂಲಕ ಕೇಳಿದೆ ರಾಜ್ಯ ಕಾಂಗ್ರೆಸ್. ಸ್ಯಾಂಟ್ರೋ ರವಿ ವಿಚಾರವನ್ನೇ ಮುನ್ನೆಲೆಯಲ್ಲಿಟ್ಟುಕೊಂಡು ಸ್ಯಾಂಟ್ರೋ ರವಿಗೂ ರಾಜ್ಯದ ಪ್ರಮುಖ ಸಚಿವರುಗಳಿಗೆ ಏನು ಸಂಬಂಧ ಅನ್ನೋ ಪ್ರಶ್ನೆ ನೀಟಿದೆ. ಇನ್ನು ಕುಮಾರಕೃಪವೇ ಸ್ಯಾಂಟ್ರೋ ರವಿಯ ಹೆಡ್ ಆಫೀಸ್ ಆಗಿದ್ದು ಹೇಗೆ, ಅದು ಯಾರ ಕೃಪೆಯಿಂದ ಆತನಿಗೆ ಕುಮಾರಕೃಪ ಸಿಕ್ತು, ಬೊಮ್ಮಾಯಿ ಅವರ ಕೃಪೆನೋ ಅಥವಾ ಆರಗ ಜ್ಞಾನೇಂದ್ರ ಅವರ ಕೃಪೆಯೋ ಅಂತ ಟ್ವೀಟ್ ಮೂಲಕ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ಕುಟುಕ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಯಾಂಟ್ರೋ ರವಿ ವಿಚಾರಕ್ಕೆ ಸ್ಯಾಂಟ್ರೋ ರವಿಗಷ್ಟೆಲ್ಲ ಕ್ಲೋಸ್ ಆಗಿರೋದು ಹೇಗೆ ಸಚಿವರುಗಳು, ಆತನದೊಂದಿಷ್ಟು ಸ್ಕ್ರೀನ್ ಶಾಟ್ಗಳನ್ನು ಗಮನಿಸ್ತಾ ಹೋದ್ರೆ ಮುಖ್ಯಮಂತ್ರಿಗಳಿಗೆ ಮೆಸೇಜ್ ಮಾಡಿದ್ದಾನೆ, ದೊಡ್ಡ ದೊಡ್ಡ ಅಧಿಕಾರಿಗಳು, ಐಎಎಸ್ ಅಧಿಕಾರಿಗಳು, ಐಪಿಎಸ್ ಅಧಿಕಾರಿಗಳು, ಪ್ರಭಾವಿ ಸಚಿವರುಗಳು ಇವರೆಲ್ಲರಿಗೂ ಕೂಡ ಮೆಸೇಜ್ ಮಾಡಿದ್ದಾನೆ. ಹಾಗಾದ್ರೆ ಅಷ್ಟು ಆಪ್ತತೆ ಏನು, ಈ ಹಿಂದೆ ಆ ಸಿಡಿ ವಿಚಾರಕ್ಕೂ ತಡೆಯಾಜ್ಞೆಗೂ ಈತನಿಗೂ ಸಂಬಂಧ ಇದೆಯಾ ಅಂತ ಹೇಳಿ ಕಾಂಗ್ರೆಸ್ ಟ್ವಿಟರ್ ಮುಖಾಂತರ ಪ್ರಶ್ನೆ ಮಾಡಿದೆ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ, ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.